ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಚಿಕನ್ ವಿಂಗ್ಸನ್ನು, ಅಂದರೆ ಚಿಕನ್ ರೆಕ್ಕೆ ಅಂತ ಹೇಳ್ತೀವಿ, ಕೋಳಿ ರೆಕ್ಕೆ ಅಂತ ಹೇಳ್ತೀವಿ, ಅದನ್ನು ಯಾವ ರೀತಿ ಸ್ಪೈಸಿ, ಸಾಸಿ, ಟೇಸ್ಟಿ ಯಾಗಿ ಮನೆಯಲ್ಲಿ, ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದಂತ ಹೇಳಿ ಹೇಳಿಕೊಡ್ತಾ ಇದ್ದೀನಿ. ರೆಸ್ಟೋರೆಂಟಲ್ಲಿ ಈ ರೀತಿ ನೀವು ಸುಮಾರು ಸಲ ತಿಂದಿರ್ಬೋದು, ಆದರೆ ಮನೆಯಲ್ಲಿ ಹೇಗೆ ಮಾಡೋದಂತ ಕೆಲವರಿಗೆ ಗೊತ್ತಿರೋದಿಲ್ಲ. ಅಂಥವರಿಗೆ ನಾನು ಈಸಿಯಾಗಿ ನಾನು ಇವತ್ತು ತೋರಿಸ್ತೀನಿ. ತುಂಬ ಈಸಿ ಉಂಟು, ಯಾವುದೇ ಕಷ್ಟ ಇಲ್ಲ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲಿ ಮಾಡೋದು ತುಂಬಾ ತುಂಬ ಈಸಿ. ಯಾವಾಗಲೂ ಈಸಿಯಾದ ಡಿಶನ್ನೇ ನಾನು ತೋರಿಸ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್, ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಇದಕ್ಕೆ ಚಿಕನ್ ವಿಂಗ್ಸ್ ಬೇಕು ನೋಡಿ. ಈ ರೀತಿ ವಿಂಗ್ಸ್ ಅಂತ ಹೇಳ್ತೀವಿ ನೋಡಿ, ಚಿಕನ್ ವಿಂಗ್ಸ್ ಬೇಕು. ಇದನ್ನು ಬೇಕಿದ್ರೆ ನೀವು ಕಟ್ ಮಾಡಿ ತೊಗೊಳ್ಬೋದು, ಆದರೆ ನಾನು ಇದನ್ನು ಇಡೀ ಇವತ್ತು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು 2 ಪೀಸಲ್ಲಿ ಕಟ್ ಮಾಡ್ಬೋದು. ಇವಾಗ ಇದಕ್ಕೆ ಫಸ್ಟಿಗೆ ಮ್ಯಾರಿನೇಟ್ ಮಾಡೋಣ. ಮ್ಯಾರಿನೇಟ್ ಮಾಡಲಿಕ್ಕೆ ಫಸ್ಟ್ ನಾನಿಲ್ಲಿ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ, ಟರ್ಮರಿಕ್ ಪೌಡರ್ 1 ಸಣ್ಣ ಸ್ಪೂನ್, ಹಾಗೂ 2 ಸಣ್ಣ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೀನಿ, ಅಂದರೆ 1 ಸ್ಪೂನಷ್ಟು. ಆಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಇವಾಗ ನಾನು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ. ನಾನು ನೀರು ಹಾಕಲಿಲ್ಲ, ಇಷ್ಟು ತನಕ ಡ್ರೈ ಆಗಿ ನಾನು ಮಸಾಲ ಹಾಕ್ತಾ ಇದ್ದೀನಿ. ಇದನ್ನು ಡ್ರೈ ಆಗಿ ಈ ರೀತಿ ನಾವು ಮಿಕ್ಸ್ ಮಾಡೋಣ. ಫಸ್ಟಿಗೆ ಸರಿಯಾಗಿ ಕೋಟಿಂಗ್ ಆಗಲಿ, ಅದಕ್ಕಾಗಿ ಡ್ರೈಯಲ್ಲೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ನೋಡಿ ನಮಗೆ ಎಷ್ಟು ಬೇಕು ನೋಡಿ, ಆ ರೀತಿಯಲ್ಲಿ ನೀರು ಹಾಕ್ಬೋದು. ಮೊದಲಿಗೆ ನಾವು ನೀರು ಹಾಕಿದರೆ ತುಂಬ ತೆಳ್ಳಗಾಗುತ್ತೆ, ಆಮೇಲೆ ಸರಿಯಾಗಿ ಕೋಟಿಂಗ್ ಬರಲ್ಲ. ಹಾಗಾಗಿ ಫಸ್ಟ್ ನೋಡಿ ಈ ರೀತಿ ಡ್ರೈ ಆಗಿ ಸರಿಯಾಗಿ ಮಿಕ್ಸ್ ಮಾಡಿ. ಚಿಕನ್ ವಿಂಗ್ಸ್ ನಾನಿಲ್ಲಿ ವಿತ್ ಸ್ಕಿನ್ ತೊಗೊಂಡಿದ್ದೀನಿ, ನೀವು ಸ್ಕಿನ್ ಔಟ್ ಆದರೆ ಸ್ಕಿನ್ ಔಟ್ ಕೂಡ ತೊಗೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಸರಿಯಾಗಿ ಮಿಕ್ಸ್ ಮಾಡಿದನು. ಆಮೇಲೆ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ, 1/2 ಲೆಮನ್ನಷ್ಟು ನೋಡಿ ಲೆಮನನ್ನು ಇದಕ್ಕೆ ಹಿಂಡ್ತಾ ಇದ್ದೀನಿ. ಓಕೆ, ಇವಾಗ ಬೀಜ ಏನಾದರೂ ಬಿದ್ದರೆ ಅದನ್ನು ತೆಗೆದುಬಿಡಿ, ನೋ ಪ್ರಾಬ್ಲಮ್, ಏನಾಗೋದಿಲ್ಲ. ಆಮೇಲೆ ತೆಗೆದ್ರೆ ಆಯಿತು. 1/2 ಲೆಮನನ್ನು ಹಾಕಿದ್ಮೇಲೆ ನಾನು ನೋಡಿ 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೀರಿನ ಅಂಶ ನೋಡ್ತೀನಿ ನಾನು, ಒಮ್ಮೆಲೆ ಇದು ತುಂಬ ಡ್ರೈ ಉಂಟ ಅಂತ ಎನಿಸಿದರೆ ನನಗೆ ಸ್ವಲ್ಪ ನೀರನ್ನು ನಾನು ಹಾಕ್ತೀನಿ. ಹಾಗಾಗಿ ಫಸ್ಟಿಗೆ ನೋಡಿ ಡ್ರೈಯೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು ಡ್ರೈ ಇದೆ ಅಂತ ಹೇಳಿ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇವಾಗ ನೋಡಿ ಈ ರೀತಿ ಮಸಾಲ ಇದ್ದರೆ ಸಾಕು ಇದಕ್ಕೆ. ಕಬಾಬಿಗೆಲ್ಲ ನಾವು ಮಾಡ್ತೀವಿ ನೋಡಿ ಅದೇ ರೀತಿ, ಆದರೆ ಕಬಾಬಿಗೆಲ್ಲ ಸರಿಯಾಗಿ ಕೋಟಿಂಗ್ ಆಗುತ್ತೆ, ಇದಕ್ಕೆ ಸ್ವಲ್ಪ ಕಷ್ಟ ಕೋಟಿಂಗ್ ಆಗಲಿಕ್ಕೆ. ಹಾಗಾಗಿ ನಾನು ಹೇಳ್ತಾ ಇರೋದು ನಿಮಗೆ, ಫಸ್ಟಿಗೆ ನಾವು ಡ್ರೈ ಮಸಾಲವನ್ನೇ ಸರಿಯಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ನೋಡಿ ಈ ರೀತಿ ಮಸಾಲೆ ಇರಬೇಕು, ಇಷ್ಟು ದಪ್ಪ ಇದ್ದರೆ ಸಾಕು, ತುಂಬ ತೆಳುನು ಅಲ್ಲ ತುಂಬ ದಪ್ಪನೂ ಅಲ್ಲ. ಓಕೆ, ಇವಾಗ ನಾನು ಇನ್ನೊಂದು ಸೈಡ್ ಎಣ್ಣೆನೂ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀವು ಬೇಕಿದ್ದರೆ ಚಿಕನನ್ನು 1 ಗಂಟೆ ಅಥವಾ 1/2 ಗಂಟೆ ಅಷ್ಟೊತ್ತಿಗೆ ಇಡ್ಬೋದು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಲಿಕ್ಕೆ, ಅಥವಾ ತಕ್ಷಣ ಮಾಡೋದಾದರೂ ಮಾಡ್ಬೋದು. ನಾನಿಲ್ಲಿ ಆವಾಗಲೇ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಎಣ್ಣೆ ಒಳ್ಳೆ ರೀತಿಯಲ್ಲಿ ಬಿಸಿ ಆದಮೇಲೆ ಚಿಕನನ್ನು ಬಿಡ್ತಾ ಇದ್ದೀನಿ. ಇದರಲ್ಲಿ ದೊಡ್ಡ ಇರೋದ್ರಿಂದ ನಾನು 2 ಟ್ರಿಪ್ ಆಗಿ ಬಿಡ್ತೀನಿ, ನೀವು ಸಣ್ಣ ಸಣ್ಣ ಮಾಡೋದಾದರೆ 1 ಟ್ರಿಪ್ಪಲ್ಲಿ ಮಾಡ್ಬೋದು. ಹಾಕಿದ ತಕ್ಷಣ ಇದಕ್ಕೆ ಚಮಚ ಎಲ್ಲ ಹಾಕಬೇಡಿ, ಯಾಕೆಂದರೆ ಕೋಟಿಂಗ್ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಈ ರೀತಿ ಮೆಲ್ಲನೆ ಇದನ್ನು ಟರ್ನ್ ಮಾಡಿ. ಮೆಲ್ಲನೆ ಟರ್ನ್ ಮಾಡಿದ್ರಾಯಿತು. ಕಬಾಬ್ ಎಲ್ಲ ಯಾವ ರೀತಿ ಫ್ರೈ ಮಾಡ್ತೀವಿ ನೋಡಿ, ಅದೇ ರೀತಿ ಇದನ್ನು ಕೂಡ ಫ್ರೈ ಮಾಡೋದು ನಾವು ಅಷ್ಟೇ. ಓಕೆ ನೋಡಿ, ಇವಾಗ ಫ್ರೈ ಆಗಿದ್ದು ಚೆನ್ನಾಗಿ. ಇವಾಗ ನಾನು ಇದನ್ನು ತೆಗಿತೀನಿ, ಇಷ್ಟು ಫ್ರೈ ಆದರೆ ಸಾಕು. ಇದು ಇದೇ ರೀತಿ ಟರ್ನ್ ಮಾಡ್ತಾ ನಾನು ಫ್ರೈ ಮಾಡಿದ್ದೀನಿ ಇದನ್ನು ಚೆನ್ನಾಗಿ. ಇವಾಗ ನಾನು ಇದನ್ನು ತೆಗಿತೀನಿ. ಓಕೆ,
ಇವಾಗ ಇದನ್ನು ತೆಗೆದಾಯಿತು, ಇನ್ನೊಂದು ಟ್ರಿಪ್ ಇತ್ತು ನೋಡಿ, ಅದನ್ನು ಕೂಡ ನಾನು ಹಾಕಿ ಅದೇ ರೀತಿ ಫ್ರೈ ಮಾಡ್ತೀನಿ. ಇವಾಗ ಇದು ಒಂದು ಸಲ ಆಯಿತು, ಇನ್ನೊಂದು ಸಲ ನೋಡಿ ಬಿಟ್ಟು ನಾನು ಫ್ರೈ ಮಾಡ್ತೀನಿ. ಉಳಿದ ಮಸಾಲವನ್ನು ಕೂಡ ನಾನು ಅದರ ಮೇಲೇ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಎಲ್ಲ ಫ್ರೈ ಮಾಡಿ ತೆಗೆದಿದ್ದೀನಿ ನಾನು, ನೋಡ್ಬೋದು ನೀವು. ಇದೇ ರೀತಿ ಫ್ರೈ ಮಾಡಿದರೆ ಸಾಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಅಥವಾ ಕಡಾಯಿಯಲ್ಲಿ ಬಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ತಗೊಳ್ಳಿ. ನಾನಿಲ್ಲಿ ಒಂದು ಕಪ್ಪಷ್ಟು ಎಣ್ಣೆ ತಗೊಂಡಿದ್ದೀನಿ. ಅದಕ್ಕೆ ನಾನೀಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕ್ತಿದ್ದೀನಿ. ನಾನಿಲ್ಲಿ ಇಡೀ ಒಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೆ ನಾನು. ಇದನ್ನು ನಾನು ಎಣ್ಣೆಯಲ್ಲಿ ಇವಾಗ ಫ್ರೈ ಮಾಡ್ತೀನಿ. ಎಣ್ಣೆ ಸ್ವಲ್ಪ ಪ್ರಮಾಣ ಜಾಸ್ತಿ, ಆದ್ದರಿಂದ ನಾನು ಹೇಳಿದೆ ನಿಮಗೆ ಒಂದು ಕಪ್ಪಷ್ಟು ನಾನು ಎಣ್ಣೆ ತಗೊಂಡಿದ್ದೀನಿ ಅಂತ ಹೇಳಿ. ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು, ನೀರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಓಕೆ, ನೀರುಳ್ಳಿ ಈಗ ಫ್ರೈ ಆಗ್ತಾ ಉಂಟು. ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಂಟು ನೋಡಿ, ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿ ಉಂಟು ನೋಡಿ, ಅದನ್ನು ತಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನಾನು. ಇದೇ ರೀತಿ ಕಟ್ ಮಾಡಬೇಕು, ದೊಡ್ಡ ದೊಡ್ಡದಾಗಿ ಬೇಡ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಇದು ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ. ಆವಾಗ ಮಸಾಲೆ ತಿನ್ನಲಿಕ್ಕಿಲ್ಲ, ನಿಮಗೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ, ಸ್ವಲ್ಪ ಕೆಂಪು ಬಣ್ಣ ಬರುವ ತನಕ ಫ್ರೈ ಮಾಡಿದರೆ ಸಾಕು. ಒಳ್ಳೆ ರೀತಿಯಲ್ಲಿ ಎಣ್ಣೆಯಲ್ಲಿ ಇದು ಫ್ರೈ ಆಗಲಿ. ಆಮೇಲೆ ಇದಕ್ಕೆ ಇವಾಗ ನಾನು ಅರ್ಧ ಕಪ್ಪಷ್ಟು, ನೋಡ್ತಾ ಇದ್ದೀರಾ ಕರೆಕ್ಟಾಗಿ ಅರ್ಧ ಕಪ್ಪಷ್ಟು ನಾನು ಸೋಯಾ ಸಾಸನ್ನು ಹಾಕಿದ್ದೀನಿ. ಆಮೇಲೆ ಇಲ್ಲಿ ನಾನಿಲ್ಲಿ ಟೊಮೆಟೊ ಸಾಸನ್ನು ಹಾಕ್ತಿದ್ದೀನಿ. ನೀವು ಕೆಚಪ್ ಇದ್ದರೆ ಕೆಚಪ್ಪನ್ನು ಹಾಕ್ಬೋದು, ಅಥವಾ ಸ್ಪೈಸಿ ಚಿಲ್ಲಿ ಸಾಸ್ ಇದ್ದರೆ ಚಿಲ್ಲಿ ಸಾಸನ್ನು ಕೂಡ ಹಾಕ್ಬೋದು. ರೆಡ್ ಚಿಲ್ಲಿ ಸಾಸ್ ಅಂತ ಹೇಳ್ತೀವಿ ನೋಡಿ, ಅದನ್ನು ಕೂಡ ನೀವು ಹಾಕ್ಬೋದು. ಆಮೇಲೆ ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ. ಇದು ನಿಮ್ಮ ಹತ್ರ ಇದ್ದರೆ ನೀವು ಹಾಕಿ, ಇಲ್ಲದಿದ್ದರೆ ಆಪ್ಷನಲ್ಲಿದು. ನೀವು ಬೇಕಿದ್ದರೆ ಹಸಿ ಮೆಣಸನ್ನು ಕೂಡ ಹಾಕ್ಬೋದು ಕಟ್ ಮಾಡಿ, ಆಪ್ಷನಲ್ ಅಂತ ಹೇಳಿದೆ, ಇದ್ದರೆ ನೀವು ಹಾಕಿ. ಓಕೆ, ಇವಾಗ ನಾನು ಇದಕ್ಕೆ ಸ್ವಲ್ಪ ಖಾರ ಆಗಲಿಕ್ಕೋಸ್ಕರ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಆದರೆ ಜಾಸ್ತಿ ಹಾಕಿ, ಕಮ್ಮಿ ಆದರೆ ಸ್ವಲ್ಪ ಹಾಕಿದರೆ ಸಾಕು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಚೆನ್ನಾಗಿ ಸಾಸ್ ಬರುವ ಥರ ಇದನ್ನು ನಾವು ಮಿಕ್ಸ್ ಮಾಡಬೇಕು. ನೋಡಿ ನೋಡಿ ಕಾಣ್ತಾ ಇದೆ ನೋಡಿ, ನಿಮಗೆ ಯಾವ ರೀತಿ ಸಾಸ್ ಥರ ಕಾಣ್ತಾ ಉಂಟು, ಇದೇ ರೀತಿ ಇದು ಕಾಣಬೇಕು. ಇಷ್ಟು ಶೈನ್ ಬರ್ತಾ ಉಂಟು ನೋಡಿ, ಇದೇ ರೀತಿ ಚೆನ್ನಾಗಿ ಬರಬೇಕು. ಇದನ್ನು ಸ್ಲೋವಲ್ಲಿ ಇಟ್ಟು ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಗ್ಯಾಸ್ ಜೋರಲ್ಲಿ ಇಡಬೇಡಿ, ಜೋರಲ್ಲಿದ್ದರೆ ಡ್ರೈ ಆಗುತ್ತೆ. ಇವಾಗ ಚೆನ್ನಾಗಿದ್ದು ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಏನು ಮಾಡೋಣ, ಸ್ವಲ್ಪ ಉಪ್ಪನ್ನು ಹಾಕೋಣ. ನೆನಪಿಡಿ, ಚಿಕನ್ಗೆ ಕೂಡ ನಾವು ಉಪ್ಪನ್ನು ಹಾಕಿದ್ದೀವಿ. ಖಾಲಿ ಇದಕ್ಕೆ ಎಷ್ಟಾಗುತ್ತೆ ನೋಡಿ, ಆ ಪ್ರಮಾಣದಲ್ಲಿ ನಾವು ಸಾಸ್ಗೆ ಎಷ್ಟು ಬೇಕು ನೋಡಿ ಆ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಬೇಕು. ಆಮೇಲೆ ನಾನು ಇದಕ್ಕೆ ಕಾರ್ನ್ಫ್ಲವರ್ ಉಂಟು ನೋಡಿ, ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಯಾಕೆ ಕಲರ್ ಇತ್ತು ಅಂತ ಹೇಳಿದರೆ, ನಾನು ಸಾಸ್ ಹಾಕಿದ್ದೆ ನೋಡಿ ರೆಡ್ ಚಿಲ್ಲಿ ಸಾಸ್, ಅದರಲ್ಲೇ ನಾನು ಕಾರ್ನ್ಫ್ಲವರ್ ಹಾಕಿದ್ದೆ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಅದು ಕಾರ್ನ್ಫ್ಲವರ್ ಅದು. ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಸ್ಲೋವಲ್ಲಿಟ್ಟು ಮಿಕ್ಸ್ ಮಾಡಿ, ಆಮೇಲೆ ಫ್ರೈ ಮಾಡಿದ ಚಿಕನ್ ವಿಂಗ್ಸ್ ಉಂಟು ನೋಡಿ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ ನೋಡಿ. ಈ ರೀತಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಚಿಕನ್ ವಿಂಗ್ಸ್ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಿದ್ದು. ಇದೇ ರೀತಿ ನೀವು ಚಿಕನ್ ಕೂಡ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು, ಪನ್ನೀರ್ ಗೋಬಿ ಯಾವುದು ಕೂಡ ನೀವು ಇದು ರೀತಿ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ರೆಸ್ಟೋರೆಂಟಲ್ಲಿ ಚೈನೀಸ್ ಐಟಮ್ ಎಲ್ಲ ತಿಂತೀವಿ ನೋಡಿ, ಅದೇ ರೀತಿ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಜಸ್ಟ್ ಟ್ರೈ ಮಾಡಿ ನೋಡಿ ನೀವು. ಓಕೆ, ಇದನ್ನೀಗ ಸ್ವಲ್ಪ ಹೊತ್ತು ನಾವು ಮುಚ್ಚಿಡೋಣ. ಓಕೆ ನೋಡಿ, ಇವಾಗ ಒಂದು 5 ನಿಮಿಷ ಅಷ್ಟು ನಾನು ಮುಚ್ಚಿಟ್ಟಿದ್ದೆ. ಆಮೇಲೆ ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು. ಇವಾಗ ನಮ್ಮ ಚಿಕನ್ ವಿಂಗ್ಸ್ ರೆಡಿ ಆಗಿದೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಂತ ಹೇಳಿ, ಜಸ್ಟ್ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೋಡಿ. ಇದೇ ರೀತಿ ನೀವು ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಕೊಡಿ, ಖಂಡಿತವಾಗ್ಲೂ ಅವರಿಗೆ ಇಷ್ಟ ಆಗುತ್ತೆ, ಖಂಡಿತ ಅವರು ಆಸೆಪಟ್ಟು ತಿಂತಾರೆ ನೋಡಿ.
ಇದು ಹೀಗೇ ನೀವು ತಿನ್ಬೌದು ಅಥವಾ ರೈಸ್ ಜೊತೆ ಕೂಡ ನೀವು ತಿನ್ಬೌದು, ತುಂಬ ಚೆನ್ನಾಗಾಗುತ್ತೆ, ಖಂಡಿತ ನಿಮಗೆ ಇಷ್ಟ ಆಗಿರ್ಬೌದು. ಇಷ್ಟ ಆದರೆ ಪ್ಲೀಸ್ ಅಲ್ಲಿ ಲೈಕ್ ಬಟನ್ ಉಂಟು, ಆ ಲೈಕ್ ಬಟನ್ ಪ್ರೆಸ್ ಮಾಡಿ ಪ್ಲೀಸ್. ಅದು ನನಗೆ ತುಂಬ ಮುಖ್ಯ, ಹಾಗಾಗಿ ನಾನು ಹೇಳ್ತಾ ಇರೋದು ನಿಮಗೆ, ಯಾವಾಗಲೂ ಹೇಳ್ತೀನಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳಿ. ಹಾಗೂ ಡೈಲಿ ನಾನು ಹಾಕ್ತಾ ಇರ್ತೀನಿ ರೆಸಿಪಿಯನ್ನು, ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರುವ ಬೆಲ್ ಬಟನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.